हलो व्यूवर्स एल्लरिगू नमस्कार इवत्तिन वीडियोदल्लि केम्मु शीतक्के ओंदु ओळ्ळेय कषाय माडुवुदन्नु हेळ्कोड्ता इदीनि इदक्के बेकागिरुवंत पदार्थगळु एनु अंतंदरे तुळसि इरुत्तल्ल ओणगिरुवंत तुळसि गिड अदन्न नावु तगोळ्ळबेकु हागेने कल्लु सक्करे निमगे एष्टु तुळसि गिड तगोंडिर्तीरो अष्टु प्रमाणदल्लि कल्लु सक्करे काळु मेणसु ಹಾಗೆ ಶುಂಠಿ ಒಣ ಶುಂಠಿ ಪೌಡರ್ ಹಾಗೆ ಸ್ವಲ್ಪ ಅರಿಶಿನ ಪೌಡರ್ ನಾವು ತಗೊಳ್ಳಬೇಕಾಗುತ್ತೆ ಈಗ ತುಳಸಿ ಎಲೆ ಇರುತ್ತಲ್ವಾ ತುಳಸಿ ಎಲೆನ ನಾವು ಈ ತರ ಸಣ್ಣದಾಗಿ ಮುರ್ಕೊಂಡು ಅದು ಒಣಗಿರುವಂತ ತುಳಸಿ ಗಿಡ ಅಲ್ವಾ ಹಾಗಾಗಿ ಮುರಿಲಿಕ್ಕೆ ಬರುತ್ತೆ ಈ ತರ ಚಿಕ್ಕ ಚಿಕ್ಕದಾಗಿ ಕಡ್ಡಿಗಳನ್ನು ಮುರ್ಕೊಂಡು ಅದನ್ನ ನಾವು ಚೆನ್ನಾಗಿ ಜಜ್ಜಬೇಕು ಅಂದ್ರೆ ಪುಡಿ ತರ ಮಾಡ್ಕೊಬೇಕು ಆ ತರ ಪುಡಿ ಮಾಡಿ ಇಟ್ಕೊಳ್ಳಿ ಚೆನ್ನಾಗಿ ಪುಡಿ ಮಾಡಿದ ನಂತರ ಆ ಮಿಶ್ರಣ ಆ ಪುಡಿಯನ್ನ ನಾವು ಅರಿಶಿನಕ್ಕೆ ಮಿಕ್ಸ್ ಮಾಡ್ಕೊಬೇಕು ಅರಿಶಿನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒಣ ಶುಂಠಿ ಪುಡಿ ಕೂಡನು ಅದಕ್ಕೆ ಮಿಕ್ಸ್ ಮಾಡ್ಕೊಬೇಕು ಶುಂಠಿ ಪುಡಿ ನಿಮಗೆ ಹೀಟ್ ಇರುವಂತವರಿಗೆ ಸ್ವಲ್ಪ ಕಡಿಮೆ ಹಾಕಿ ಯಾರಿಗೆ ಹೀಟ್ ಇಲ್ಲಪ್ಪ ಶೀತದ ಮೈ ಅನ್ನೋರಿಗೆ ಅದನ್ನ ಶುಂಠಿ ಪುಡಿ ಜಾಸ್ತಿ ಹಾಕಿ ಆಮೇಲೆ ಕಲ್ಲು ಸಕ್ಕರೆ ಕೂಡನು ಪುಡಿ ಮಾಡಿಬಿಟ್ಟು ನಾವು ಅದಕ್ಕೆ ಮಿಕ್ಸ್ ಮಾಡಬೇಕಾಗುತ್ತೆ ಈಗ ಒಂದು ಹಂತದ ಕಷಾಯ ಪುಡಿ ರೆಡಿ ಆಗಿದೆ ಅಷ್ಟರಲ್ಲಿ ಇಲ್ಲಿ ತುಳಸಿ ಗಿಡದ್ದು ಪುಡಿ ಮಾಡಿರ್ತೀವಲ್ಲ ಅದು ಕೂಡನು ನೀವು ಹಾಗೆ ಹಾಕೋದಾದ್ರೆ ಹಾಗೆ ಹಾಕಿ ಇಲ್ಲಾಂದ್ರೆ ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಮಿಕ್ಸಿಯಲ್ಲಿ ಹಾಕೊಂಡು ಬೇಕಾದ್ರೆ ನೀವು ಈ ಕಷಾಯಕ್ಕೆ ಮಿಕ್ಸ್ ಮಾಡಬಹುದು ನಾನು ಹಾಗೆ ಹಾಕ್ತಾ ಇದೀನಿ ಚೆನ್ನಾಗಿ ಚೆನ್ನಾಗಿ ಜಜ್ಜಿಬಿಟ್ಟು ಈಗ ಆ ಪುಡಿನ ಬಳಸ್ಕೊಂಡು ಹೇಗೆ ಕಷಾಯ ಮಾಡೋದನ್ನ ಹೇಳ್ತೀನಿ ಒಂದು ಪಾತ್ರೆದಲ್ಲಿ ಸ್ವಲ್ಪ ಸಕ್ಕರೆ ಹಾಗೇನೇ ಈ ಕಷಾಯ ಪುಡಿ ಹಾಕಿ ಚೆನ್ನಾಗಿ ಕುದಿಸಿ ಕುದಿಸಿದ ನಂತರ ಅದಕ್ಕೆ ಒಂದು ಸ್ವಲ್ಪ ಸೋಸ್ಕೊಂಡು ಹಾಲು ಹಾಕಿ ಅದನ್ನು ಕಷಾಯದ ರೂಪದಲ್ಲಿ ಕುಡಿಯಿರಿ ತುಂಬಾ ಟೇಸ್ಟಿಯಾಗಿರುತ್ತೆ ಸಿಹಿಯಾಗಿರುತ್ತೆ ಚೆನ್ನಾಗೂ ಇರುತ್ತೆ ಆರೋಗ್ಯ